ಮನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಒಂದು ಕಡೆ ಒತ್ತಾಯ ಮಾಡ್ತಾ ಇದೆ ಮಗದೊಂದು ಕಡೆ ಬಿಜೆಪಿ ಅವರೇನ್ ಸಾಚಾಗಳಲ್ಲ ಅಂತ ಇದೆ ವಿಚಾರವಾಗಿ ಮುತಾಲಿಕ್ ಕಿಡಿಕಾರಿದ್ದಾರೆ ಸಿಬಿಐಗೆ ಕೊಡಬೇಕು ಅನ್ನೋದೆಲ್ಲ ಬುರುಡೆ ಅಧಿಕಾರದಲ್ಲಿ ಇದ್ದಾಗ ಕೊಲೆ ಕೇಸ್ಗಳನ್ನು ಇವರು ಸಿಬಿಐ ಕೊಟ್ರಲ್ಲ ಬಿಜೆಪಿ ಅವರು ಏನಾಯ್ತು ಅಪ್ಪ ಹಾಗಾದ್ರೆ 22 ಕೇಸ್ಗಳು ಪರೇಶ್ ಮೇಸ್ತಾ ಕೇಸ್ ಏನಾಯ್ತು ಬಿಜೆಪಿ ರಾಜಕಾರಣಿಗಳು ನಿರ್ಲಜ್ಜರು ಅಂತ ಬಿಜೆಪಿ ವಿರುದ್ಧ ಮುತಾಲಿಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಕೊಲೆ ಕೇಸ್ಗಳನ್ನು ಸಿಬಿಐ ಕೊಡಿ ಕೊಡಿ ಅಂತರಲ್ಲ ಇದೆಲ್ಲ ಬುರುಡೆ ಸಿಬಿಐ ಕೊಟ್ರಲ್ಲ ಇವರೇ ಅಧಿಕಾರದಲ್ಲಿ ಇದ್ದಾಗ ಏನ್ ಬಂತು ಅದರಿಂದ ಏನಾಯ್ತು ಅಂತ ನೋಡಿ ಕಾಂಗ್ರೆಸ್ ನವರು ಬಂದ ನಂತರ ಆತಂಕ ಅಂತೂ ಸ್ಟಾರ್ಟ್ ಆಗಿದೆ ಅವರು ಹಿಂದೂ ವಿರೋಧಿ ವಾತಾವರಣವನ್ನು ಮಾಡುತ್ತಾ ಇದ್ದಾರೆ ಮುಸ್ಲಿಮರಿಗೆ ಮತಾಂತರವಾದಿಗಳಿಗೆ ಗೋಹಂತಕರಿಗೆ ಕುಮ್ಮಕ್ಕಂತ ಕೊಡ್ತಾ ಇದ್ದಾರೆ ಅಂತ ಇದು ಸಿದ್ಧ ಇದು ಇದು ನಿಶ್ಚಿತ ಇದು ಆದರೆ ಬಿಜೆಪಿ ಅವರು ಇದ್ದಾಗ ಏನು ಸುರಕ್ಷತೆ ಇತ್ತು ಅಂತ ಹೇಳುವಂಥದ್ದು ಏನಿಲ್ಲ ಅವಾಗಲೂ ಅತಂತ್ರ ಹಿಂದೂ ಕಾರ್ಯಕರ್ತರದ ಸಾಕಷ್ಟು ಕೊಲೆಗಳು ಆಗಿದ್ದಾವೆ ಸಾಕಷ್ಟು ಗೋಹತ್ಯೆ ಆಗಿದೆ ಮತಾಂತರ ಆಗಿದೆ ಬಿಜೆಪಿಯವರು ನೀವು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳಿ 3 ವರ್ಷ ಏನೇನು ಮಾಡಿದ್ರಿ ನೀವು ನಾಲಾಯಕರಿದ್ದೀರಿ ನೀವು ನಿಮಗೆ ನಿಮಗೆ ಹೇಳಕ್ಕೆ ನಿಮಗೆ ನೈತಿಕತೆನೇ ಇಲ್ಲ ಅದಕ್ಕೆ ನಿಮ್ಮನ್ನು ಈ ಕರ್ನಾಟಕದೊಳಗೆ ನೆಲದಲ್ಲಿ ಮಲಸಿ ಬಿಟ್ಟಿದ್ದಾರೆ ನಿಮ್ಮನ್ನು ಹಿಂದುತ್ವ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಇವತ್ತು ನಿಮ್ಮನ್ನು ತಲೆ ಮೇಲೆ ಇಟ್ಟು ನಾವು ಮೆರವಣಿಗೆ ಮಾಡ್ತಿದ್ದೀವಿ ರೌಡಿ ಸೀಟರ್ ಹಾಗೆ ನಮ್ಮ ಕಾರ್ಯಕರ್ತರಿಗೆ ಆಕಳನ್ನು ಹಿಡಿದ್ರೆ ರೌಡಿ ಸೀಟರ್ ನಮ್ಮ ಅಕ್ಕ ತಂಗಿಯರು ಲವ್ ಜಿಹಾದಲ್ಲಿ ರಕ್ಷಣೆ ಮಾಡಿದರೆ ಗುಂಡಾ ಆಕ್ಟ್ ಇದೇ ಬಿಜೆಪಿ ಸರ್ಕಾರದಲ್ಲೇ ಆಗಿದೆ ಇವತ್ತು ಗೋವಾದಿಂದ ಇವತ್ತಿಗೂ ಮುಕ್ತ ಬಂದಿಲ್ಲ ಇದೇ ಬಿಜೆಪಿ ಒಂದು 8 ವರ್ಷ ಆಯ್ತು 8-9 ವರ್ಷ ಆಯ್ತು ಗೋವಾ ಬ್ಯಾನ್ ಮಾಡಿದ್ದಾರೆ ನನಗೆ ಮಾತಾಡಲಿ ಇವರು ಬಿಜೆಪಿ ಅವರು ಕಾಂಗ್ರೆಸ್ನವ್ರು ಏನ್ ಮಾಡ್ತಿದ್ದಾರೆ ಅಂತ ಜನರಿಗೆಲ್ಲ ಗೊತ್ತಿದೆ ಅದನ್ನ ನಾವು ಅದನ್ನು ಹೇಳೋದ್ರ ಮುಖಾಂತರ ಬಿಜೆಪಿ ಏನು ಸಾಚ ಅಲ್ಲ ಬಿಜೆಪಿ 3 ವರ್ಷ ಅಧಿಕಾರದಲ್ಲಿದ್ದಾಗ ಏನೇನ್ ಮಾಡಿದಿರಿ ಅನ್ನುವಂಥದ್ದು ನಮ್ಮ ಗಮನದಲ್ಲಿದೆ ನೀವು ಒಂದ್ಸಲ ಅವಲೋಕನ ಮಾಡಿ ಅಂತ ಹೇಳೋದ್ರ ಮುಖಾಂತರ ಇದೀಗ ಸಿಬಿಐ ಸಿಬಿಐ ಅನ್ನೋದೆಲ್ಲ ಬರೀ ಬುರುಡೆ ಅಷ್ಟೇ ಇದು ಕೊಟ್ರಲ್ಲ ನಿಮ್ಮ ಅಧಿಕಾರದಲ್ಲಿದ್ದಾಗ ಸಿಬಿಐಗೆ ಏನ್ ಬಂತು ಉತ್ತರ ಅದರಿಂದ ಅಂತ ಪ್ರಶ್ನೆ ಮಾಡಿದ್ದಾರೆ